ಈಗ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನೋಡಬಹುದು, 10:00 to 11:00 ಆಯ್ತ ಬಂತು. ಸುಮಾರು 10-20 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಒಂದು ಡ್ಯೂಟಿ ಸಿಕ್ಕೈತೆ. ಎಲ್ಲಿಗಪ್ಪ ಅಂತ ಕೇಳಿದ್ರೆ ಕೇರ್ಪುರಂ ಕಡೆಗೆ. ಅದನ್ನ ನಾನು ನೋಡ್ಕೊಂಡಿಲ್ಲ, ಆಮೇಲೆ ಗೊತ್ತಾಗಿದ್ದು. ಅವ್ರನ್ನ 3-4 ಸತಿ ಅವರು ಫೋನ್ ಮಾಡಿದ್ರು ಕಸ್ಟಮರು, ಸೊ ಬೇಗ ಬನ್ನಿ ಸರ್, ಬೇಗ ಬನ್ನಿ ಸರ್ ಅಂತ ಅಂದ್ಬಿಟ್ಟು. ನಾನೇನು ಮಾಡಲಿ, ರೋಡ್ ಕಂಡೀಷನ್ ಚೆನ್ನಾಗಿದ್ರೆ ಬೇಗ ಹೋಗ್ಬೋದಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಸರಿ ಸರ್, ಬಂದೆ ಅಂತ ಹೋದೆ. ಸೊ ಇಲ್ಲೇ ನಿಯರೆಸ್ಟು, ಸೊ 300 ರೂಪಾಯಿ ಬಾಡಿಗೆ ಇದ್ದಿದ್ದು, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಇಲ್ಲೇ ಪಿಕಪ್ ಲೊಕೇಶನ್, ಇಲ್ಲಿಂದ ಪಿಕಪ್ ಮಾಡಬೇಕು. ಫಸ್ಟ್ ಟ್ರಿಪ್ಪು ಜಸ್ಟ್ ಡ್ರಾಪ್ ಆಯಿತು, ನೀವು ನೋಡ್ಬೋದು 300 ರೂಪಾಯಿ ಆಗೈತೆ. ಎಲ್ಲಿದ್ದೀನಿ ಅಂತಂದರೆ ಟಿನ್ ಫ್ಯಾಕ್ಟ್ರಿ ಕೆಆರ್ಪುರಂ ಹತ್ರ ಇದ್ದೀನಿ ಈಗ. ಟೈಮ್ 12:19 ಆಗೈತೆ. ಡಿಸ್ಕವರ್ ಅಂತ ಹೋಟ್ಲ ಕಡೆ ಹೋಗ್ತಾ ಇದ್ದೀನಿ. ಇಲ್ಲೇ ಕ್ಯಾಶ್ ಕೌಂಟರ್ ಅಲ್ಲಿ ಯಾಮ ಒಬ್ಬನ ಕರ್ಕೊಂಡ್ಬಂದು 183 ರೂಪೀಸ್ ಕಲೆಕ್ಟ್ ಮಾಡಬೇಕು. ಎಲ್ಲರೂ ಊಟ ಮಾಡೋಣ ಅಂತ ಬಂದರೆ ನಾನು ಬಂದಿರೋದು ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕೆ ಕ್ಯಾಶಿಯರ್ ಹತ್ರ. ಸೊ 183 ರೂಪೀಸ್ ಕಲೆಕ್ಟ್ ಮಾಡ್ಕೊತ ಇದ್ದೀನಿ, ಯಾಕಂದರೆ ಕಸ್ಟಮರ್ನ ಡ್ರಾಪ್ ಮಾಡಿದ್ದು. ಒಟ್ಟು 608 ರೂಪಾಯಿ ಆಗೈತೆ. ನಮ್ಮ ಯಾತ್ರೆಯಲ್ಲಿ 90 ರೂಪಾಯಿ ಮಾಡಿದ್ದೀನಿ. 2:21. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೆಂಗಳೂರಲ್ಲಿ ಆಟೋಗಳು ಕಳ್ತಾನ ಆಗ್ತಿದೆ. ಸೊ ಹಂಗಾಗಿ ನನಗೂ ಒಬ್ಬರು ಸಬ್ಸ್ಕ್ರೈಬರ್ DM ಮಾಡಿದ್ರು. ಸೊ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ನೋಡಿ, ಇದೇ ಗಾಡಿ ನಂಬರ್ ಮತ್ತೆ ಈ ನಂಬರ್ ಇದು. ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡಿ. ಮತ್ತೆ ನಿಮ್ ಗಾಡಿಗಳನ್ನ ತುಂಬಾನೇ ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಕೆಲವೊಂದ್ ಕಡೆ ಏನ್ ಮಾಡ್ಬಿಡ್ತಾರೆ, ಊಟಕ್ಕೆ ಹೋಗೋದೋ ಏನಾದ್ರೂ ಗಾಡಿ ನಿಲ್ಸ್ಬಿಟ್ಟೆಲ್ಲ ಹೋಗ್ತೀರಾ, ಆ ಟೈಮಲ್ಲಿ ಗಾಡಿಗಳನ್ನ ಲಾಕ್ ಮಾಡ್ಕೊಂಡೋಗಿ. ತುಂಬಾ ಗಾಡಿಗಳಂತೂ ಕಳ್ತನ ಆಗ್ತಿದೆ ಆಯ್ತಾ ಇತ್ತೀಚಿನ ದಿನಗಳಲ್ಲಿ. ಸೊ ಇದೊಂದು ಅಪ್ಡೇಟ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಕಾಣಿಸಿದ್ರೆ ಈ ಗಾಡಿ ದಯವಿಟ್ಟು ಇವ್ರಿಗೆ ಕಾಂಟ್ಯಾಕ್ಟ್. ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಟೈಮ್ ನೋಡ್ಬೋದು, ಊಟ ಆಯ್ತು, ರೆಸ್ಟ್ ಆಯ್ತು, ಎಲ್ಲ ಮುಗಿಸ್ಕೊಂಡು 4:37. ಡ್ಯೂಟಿನ ಆನ್ ಮಾಡ್ಕೊಂಡಿದ್ದೀನಿ. ಯಾವ್ದೋ ಡ್ಯೂಟಿ ಹಾಕೊಂಡು ಹೋಗ್ಬೇಕು. ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ತಿದ್ರೆ ಪಾರ್ಟ್ ಟೈಮ್ ಅಲ್ಲಿ ಆಟೋ ಓಡಿಸ್ಬೋದ, ಪಾರ್ಟ್ ಟೈಮ್ ಅಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ ಅನ್ಬಿಟ್ಟು. ನೋಡಿ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ. ನನಗೆ ಗೊತ್ತಿರಂಗೆ ಫ್ರೆಂಡ್ಸ್ ಎಲ್ಲ ಬಂದು ಸುಮಾರು ಜನ ಆಟೋಗಳನ್ನ ಇಟ್ಕೊಂಡಿದ್ದಾರೆ. ಅವ್ರು ಬಂದು ಕೆಲವೊಬ್ರೆಲ್ಲ ಸುಮ್ಮನೆ ಓಡಾಡಕ್ಕಂತ ಇಟ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೇನು ಗ್ಯಾಸ್ ದುಡ್ಡಾದ್ರೆ ಸಾಕು, ಬೇರೆ ಕೆಲಸಗಳನ್ನ ಮಾಡಿಕೊಂಡು ಆಟೋನು ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ರೆ. ಕೆಲವೊಬ್ರೆಲ್ಲ ಮಾರ್ನಿಂಗ್ ಟೈಮೆಲ್ಲ ಓಡಿಸ್ಕೊಂಬರ್ತಾರೆ, ಮತ್ತೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ಕೆಲವೊಬ್ರು ಬಂದು ಮಾಮೂಲಿ ಟೈಮಲ್ಲಿ ಅಂದರೆ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಮಾಮೂಲಿಯಾಗಿ ಒಂದು 5-6 ಗಂಟೆಯಿಂದ ಒಂದು 10-11 ಗಂಟೆವರೆಗೂ ಗಾಡಿ ಓಡಿಸ್ಕೊಂಡಿದ್ದಾರೆ. ಸುಮಾರು ಜನ ಇದ್ದಾರೆ ಆಯಿತಾ, ಹಿಂಗೆ ಫುಲ್ ಟೈಮ್ ಎಲ್ಲ ಗಾಡಿಗಳು ಓಡ್ತವೆ ಒಂದೇ ಲೆಕ್ಕಾಚಾರದಲ್ಲಿ ಅಂತ ಇಲ್ಲ. ಕೆಲವೊಬ್ರು ಫುಲ್ ಟೈಮ್ ಮಾಡ್ಕೊತಾರೆ, ಕೆಲವೊಬ್ರು ಪಾರ್ಟ್ ಟೈಮ್ ಮಾಡ್ಕೊತಾರೆ, ಕೆಲವೊಬ್ರು ಶನಿವಾರ ಭಾನುವಾರ ರಜಾ ಇರುತ್ತೆ ಆ ದಿವಸ ಮಾಡ್ಕೊತಾರೆ. ಮತ್ತೆ ಕೆಲವೊಂದು ನನ್ನ ಫ್ರೆಂಡ್ಸೇ ಇದಾರೆ, ನನ್ನ ಫ್ರೆಂಡ್ ಸರ್ಕಲನೇ. ಅವ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ ಗಾಡಿ ಕಾರ್ ಬದಲು ಆಟೋನ ಇಟ್ಕೊಂಡವ್ರೆ. ಅವ್ರಿಗೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾದ್ರೂ ಸುತ್ತಾಡಕ್ಕೆ ಫ್ರೆಂಡ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಕ್ಕೆ, ಬೈಕಲ್ಲಿ ಹೋಯ್ತೀನಿ ಅಂದ್ರೆ ಬರೀ 2 ಜನ ಹೋಗ್ಬೋದು. ನಮ್ಮ ಆಟೋದಲ್ಲಿ ಹೋಯ್ತೀವಿ ಅಂದ್ರೆ ಡ್ರೈವರ್ ಪ್ಲಸ್ 3 ಜನ ಪ್ಯಾಸೆಂಜರ್ ಅಂದ್ರೆ 4 ಜನ ಟ್ರಾವೆಲ್ ಮಾಡ್ಬೋದು. ಸೊ ಈ ತರ ಕೆಲವೊಂದಕ್ಕೆಲ್ಲ ಯೂಸ್ ಮಾಡ್ಕೊಂತಾರೆ ಆಯ್ತಾ. ತುಂಬಾ ಜನ ಇದಾರೆ, ಕೆಲವೊಬ್ರೆಲ್ಲ ಕೆಲವೊಂದು ಲಗೇಜ್ ಹೊಡಿಯೋಕ್ಕೋಸ್ಕರ ಇಟ್ಕೊಂಡವ್ರೆ ತರಕಾರಿ ತರಕ್ಕೆ, ಕೆಲವೊಬ್ರು ಅಂಗಡಿ ಇಟ್ಕೊಂಡಿರೋರು ಇದೆ ನನಗೆ ಫ್ರೆಂಡ್ ಸರ್ಕಲ್ ಅಲ್ಲಿ. ಏನಾಗುತ್ತೆ ಮಾರ್ಕೆಟ್ ಇಂದ ಯಾವ್ದಾದ್ರು ಒಂದು ಆಟೋನ ಕರ್ಕೊಂಬರ್ತೀವಿ ಅಂತಂದ್ರೆ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ಗೆ 300 ರೂಪಾಯಿ 400 ರೂಪಾಯಿ ಕೊಡ್ಬೇಕಾಗುತ್ತೆ ಅಂದ್ರೆ ಲಗೇಜ್ ಅಲ್ವಾ, ಅದಕ್ಕೋಸ್ಕರ. ಸೊ ಇವ್ರು ಆಟೋದಲ್ಲೇ ಎತ್ಕೊಂಡ್ಬಂದ್ಬಿಡ್ತಾರೆ. ಸೊ ಆ ಟೈಮ್ನ ಉಳಿಸ್ಬೋದು ಅಂತ ಅನ್ಬಿಟ್ಟು, ಇಲ್ಲಾಂದ್ರೆ ಅವ್ರನ್ನ ನೆಗೋಷಿಯೇಟ್ ಮಾಡ್ಬೇಕು, ಮತ್ತೆ ದುಡ್ಡು ಕೂಡ ಜಾಸ್ತಿ ಕೊಡ್ಬೇಕಾಗುತ್ತೆ ಅನ್ನೋ ರೀಸನ್ಗೆ. ಅಂದ್ರೆ ಈ ತರಕಾರಿ ಫ್ರೂಟ್ಸ್ ಇಂಥ ಐಟಮ್ಗೆಲ್ಲ ಕೆಲವೊಬ್ರೆಲ್ಲ ಆಟೋದಲ್ಲಿ ಬಂದು ಮಿನಿಮಮ್ ಅಂದ್ರೆ 250-300 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅದು ನಾರ್ಮಲ್ ಚಾರ್ಜಸ್. ಸೊ ಅದಕ್ಕೋಸ್ಕರ ಸುಮಾರು ಜನ ಹಿಂಗೆ ಆಟೋ ಇಟ್ಕೊಂಡಿದ್ದಾರೆ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಇನ್ನು ಪಾರ್ಟ್ ಟೈಮಲ್ಲಿ ಎಷ್ಟಪ್ಪ ದುಡಿಬೋದು ಅಂತ ಕೇಳಿದ್ರೆ ಒಂದು 700-800 ರೂಪಾಯಿವರೆಗೂ ದುಡಿಮೆ ಆಗುತ್ತೆ. ಸರಿನಾ, ಪಾರ್ಟ್ ಟೈಮಲ್ಲಿ ಸಾಯಂಕಾಲ ಮಾರ್ನಿಂಗ್ ಟೈಮಲ್ಲಿ ಒಂದು ನೀವು ಹೆಂಗೆ ಟೈಮಿಂಗ್ಸ್ ಕೊಡ್ತೀರಾ, ಎಷ್ಟು ಟೈಮ್ ಕೊಡ್ತೀರಾ, ಹಂಗೆ ಆವ್ರೇಜಾಗಿ 1 ಅವರ್ಗೆ 150 ರೂಪಾಯಿ ಹಿಂಗೆ ನೀವು ಅರ್ನ್ ಮಾಡಲೇಬೇಕಾಗುತ್ತೆ. 150 ರೂಪಾಯಿ ಹಿಂಗೆ ಅರ್ನ್ ಮಾಡ್ಕೊಂಡ್ರೆ ಒಂದು 4 ಅವರ್ 5 ಅವರು ಲೆಕ್ಕ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. 50 ರೂಪಾಯಿ ಖರ್ಚು ಹೋದ್ರೂ 100 ರೂಪಾಯಿ ಉಳಿಬೇಕು ಆಯ್ತಾ, ಪ್ರತಿ ಒಂದು ಟ್ರಿಪ್ಪಲ್ಲಿ. ಇಲ್ಲ, 1 ಅವರ್ಗೆ 100 ರೂಪಾಯಿ ಆದರೂ ಉಳಿಬೇಕು, ಆ ಲೆಕ್ಕಾಚಾರದಲ್ಲಿ ನೀವು ಮಾಡ್ಕೋಬೋದು. 1 ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ, ಇದು ಒಳಗಡೆ ಐತೆ. ಕಸ್ಟಮರ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಟೈಮ್ ನೋಡಿ, 7:55 ಆಗೈತೆ. HSR ಲೇಔಟ್ ಅಲ್ಲಿ ಇದ್ದೀನಿ. ಇಂದಿರಾನಗರ ಕಡೆಗೆ ಬಾಡಿಗೆ ಹಾಕೊಂಡಿರೋದು. ಏನೋ ಇವತ್ತು ಟಾರ್ಗೆಟ್ ಅಚೀವ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಆದರೆ ಆಯ್ತಾ ಇಲ್ಲ. ಕಸ್ಟಮರ್ ಬೇಗ ಬೇಗ ಬಂದ್ಬಿಟ್ರೆ ಆಗುತ್ತೆ. ಯಾವುದಕ್ಕೂ ಫೋನ್ ಮಾಡೋಣ, ಕಸ್ಟಮರ್ಗೊಂದು ಫೋನ್ ಮಾಡ್ತೀನಿ. ಆಲ್ರೆಡಿ ಮೆಸೇಜ್ ಎಲ್ಲ ಕಳಿಸ್ದೆ, ಯಾವುದೇ ಥರ ರಿಪ್ಲೈ ಇಲ್ಲ.
ಸ್ನೇಹಿತರೆ ಏನ್ ನೋಡ್ತಾ ಇದ್ರೆ ಇಂದಿರಾನಗರ ಕಡೆಗೆ 44 ನಿಮಿಷ ತೋರಿಸ್ತಿದೆ, ಟೋಟಲ್ 12 ಕಿಲೋಮೀಟರ್ ಆಯ್ತಾ. ಸೊ ಡ್ರಾಪ್ ಮಾಡೋಣ ಬನ್ನಿ. ಇದು ಬಂದು ಟೈಮ್ ಲ್ಯಾಪ್ಸ್ ಹಾಕ್ತಿದ್ದೀನಿ, ಕೆಲವರೆಲ್ಲ ಕಮೆಂಟ್ ಅಲ್ಲಿ ಕೂಡ ಕೇಳ್ತಿದ್ರಿ ಫುಲ್ ವಿಡಿಯೋ ಮಾಡಿ ಸರ್ ಒಂದ್ ಡ್ಯೂಟಿ ಮಾಡೋದು ಅಂತ ಅನ್ಬಿಟ್ಟು. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ. ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲಿ ಒಂದು 4 ನಿಮಿಷ ಇದೆ ಇದು. ಸೊ ನಿಮ್ಗೆ ಬೋರ್ ಓಡಿಸ್ಬೋದು ಅನ್ಕೊಂಡಿದೀನಿ. ಕೆಲವೊಬ್ರಿಗೆಲ್ಲ ಯಾರಾದ್ರೂ ಇಷ್ಟ ಇದ್ರೆ ಈ ಟೈಮ್ ಲ್ಯಾಪ್ಸ್ ನ ಕೂಡ ಫುಲ್ ಆಗಿ ನೋಡಿ ಅಂತ ಕೇಳ್ಕೊಂತೀನಿ. ಒಟ್ಟು 45 ನಿಮಿಷ ಇರುವಂತಹ ಇದು ವಿಡಿಯೋ ಆಯ್ತಾ. ಅದರಲ್ಲಿ ನಾನು ಟೈಮ್ ಲ್ಯಾಪ್ಸ್ ಇಂದಾಗಿ ನಿಮ್ಗೆ ಒಂದು 4 ನಿಮಿಷ ಆಲ್ಮೋಸ್ಟ್ 4 ನಿಮಿಷ ನಿಮ್ಗೆ ವರ್ಕ್ ತೋರಿಸ್ತೀನಿ. ಇದು ನೋಡ್ಕೊಳ್ರಿ, ಇದು ಬೇಕು ನಿಮ್ಗೆ. ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ, ಒಂದು 2-3 ನಿಮಿಷ ಮಿಕ್ಕಿದ ನೀವು ನೋಡ್ಬೋದು. ಬಟ್ ಏನಂದ್ರೆ ಆದಷ್ಟು ಕೆಲವೊಬ್ರಿಗೆಲ್ಲ ಇಂಟ್ರೆಸ್ಟ್ ಇರುತ್ತಲ್ವ ಯಾವ ತರ ಡ್ಯೂಟಿ ಇರುತ್ತೆ ಹೆಂಗ್ ಮಾಡ್ತಾರೆ ಏನು ಅಂತನ್ಬಿಟ್ಟು, ಯಾಕಂದ್ರೆ ಫುಲ್ ರೆಕಾರ್ಡ್ ಮಾಡಕ್ ಆಗೋದಿಲ್ಲ. ಸೊ ಆ ರೀಸನ್ ಇಂದಾನೆ ಹೇಳ್ತಿರೋದು. ರೋಡ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಇರುತ್ತೆ, ಮತ್ತೆ ಕೆಲವೊಬ್ರೆಲ್ಲ ಇರ್ತಾರಲ್ಲ ಬೇರೆ ಕಡೆ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಆತರ. ಸೊ ಆ ರೀಸನ್ ಇಂದ ಅಷ್ಟೇನೆ, ಅವ್ರಿಗೂ ಒಂದು ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ಫುಲ್ ನಾನು ಇದನ್ನ ಟೈಮ್ ಲ್ಯಾಪ್ಸ್ ಹಾಕೊಂಡು ವಿಡಿಯೋ ಮಾಡಿದ್ದು. ಅಂದ್ರೆ ನನಗೂ ಈ ಮೊಬೈಲ್ ಎಲ್ಲ ಫುಲ್ ಹೀಟ್ ಆಗ್ಬಿಟ್ಟಿತ್ತು. 45 ನಿಮಿಷ ಅಲ್ವಾ, ಅಂದ್ರೆ ಕ್ಯಾಮ್ರಾನು ಆನ್ ಆಗಿ ಮತ್ತೆ ಇಂಟರ್ನೆಟ್ ಕೂಡ ನಾನು ಬ್ಲೂಟೂತ್ ಅಂದ್ರೆ ಬ್ಲೂಟೂತ್ ಅಂತೀನಿ ಹಾಟ್ಸ್ಪಾಟ್ ನ ಇದರಿಂದ ಕನೆಕ್ಟ್ ಮಾಡ್ಕೊಂಡು ಡ್ಯೂಟಿ ಆ್ಯಪ್ಗೆ. ಸೊ ಹಂಗಾಗಿ ಮಾಡ್ಕೊಂಡಿದ್ದು. ಸೊ ಕೆಲವೊಬ್ರಿಗೆಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ, ಈ ಟೈಮ್ ಲ್ಯಾಪ್ಸ್ ಇಂದ ಅವ್ರದ್ದು ಕನ್ಫ್ಯೂಷನ್ ದೂರ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರಾಫಿಕ್ಕು ಸಿಗ್ನಲ್ ಮತ್ತೆ ಯಾವ ತರ ಮೂವ್ಮೆಂಟ್ ಇರುತ್ತೆ ಅನ್ನೋದು ಅವ್ರಿಗೂ ಒಂದು ಐಡಿಯಾ ಬರಲಿ ಅಂತ ಅನ್ಬಿಟ್ಟು ಟೋಟಲ್ ಆಗಿ 5 ನಿಮಿಷ ಟೈಮ್ ಲ್ಯಾಪ್ಸ್ ನ ಹಿಂಗೆ ಮೂವ್ ಮಾಡಿಕೊಂಡು ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಕ್ಕಾಗಿದೆ. ಸೊ ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಇಂದಿರಾನಗರವರೆಗೂ ರೀಚ್ ಆಗ್ಬಿಟ್ಟಿದ್ದೀನಿ. ಸೊ ತುಂಬಾನೇ ಟೈಮ್ ತಗೋಂತು. ಸೊ ಡೈಲಿ ಇದೇ ತರನೇ ಇರುತ್ತೆ, ಪ್ರತಿಯೊಂದು ಟ್ರಿಪ್ ಕೂಡ ಹಿಂಗೇನೆ ಟ್ರಾಫಿಕ್ ಅಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಸಿಗಾಕೊಂಬರೋದು. ಹೇಳ್ಬೇಕು ಅಂದ್ರೆ ಇದು ಟೈಮ್ ಲ್ಯಾಪ್ಸ್ ಇರೋದ್ರಿಂದ ಅಷ್ಟು ನಿಮ್ಗೆ ಅನ್ಸೋದಿಲ್ಲ, ಆದ್ರೆ ನಾರ್ಮಲ್ ಆಗಿ ನಾವು 45 ನಿಮಿಷ ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ ನೀವೇ ಯೋಚನೆ ಮಾಡಿ ಯಾವ ತರ ಇರುತ್ತೆ ಅಂತ ಸಿಚುವೇಶನ್. ಹಂಗಾಗಿ ಸೊ ಈ ಥರ ಇರುತ್ತೆ ಇದು ಟೈಮ್ ಲ್ಯಾಪ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅಷ್ಟು ಫೀಲಿಂಗ್ ಆಗಲ್ಲ. ಬಟ್ ಏನಂತಂದ್ರೆ ನಾನು 45 ನಿಮಿಷ ವಿಡಿಯೋ ಮಾಡಕ್ ಆಗೋದಿಲ್ವಲ್ಲ. ಸೊ ಇಲ್ಲಿಗೆ ಕಸ್ಟಮರ್ ಲೊಕೇಶನ್ ಬಂದು ಒಟ್ಟು 45 ನಿಮಿಷ 44 ನಿಮಿಷ ಟ್ರಾವೆಲ್ ಮಾಡಿದ್ದು 222 ರೂಪಾಯಿ. ಸೊ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಟೈಮ್ ತಗೊಳತ್ತೆ ನೋಡಿ ಯಾವ ತರ ಇದೆ ಅಂತ ಗೊತ್ತಿಲ್ಲ. ಸೊ ಇವ್ರನ್ನ ಡ್ರಾಪ್ ಮಾಡಾಯ್ತು, ಚೇಂಜ್ ಇರಲಿಲ್ಲ, ಕ್ಯಾಶ್ ಕೊಟ್ಟರು, ಅವ್ರಿಗೆ ಅಕೌಂಟಿಂದ ಖಾಲಿ ಆಗ್ಬಿಡುತ್ತೆ ಅಂತ. ಏನೋ ಅವ್ರು ಹೆಂಗೆ ಮಾಡಿದ್ರು ಅಂದರೆ ಕ್ಯಾಶ್ ಕೊಟ್ಟರು ನಮ್ಮ ಕೈ ನಮ್ಮ ಅಕೌಂಟಿಂದ ಅವ್ರು ಪೇ ಮಾಡಿಸ್ಕೊಂಡ್ರು 200 ರೂಪಾಯಿ.
ಸೊ ಬನ್ನಿ ಮನೆ ಕಡೆ ಹೊರಟೆ. ಟೈಮ್ ನೋಡ್ಬೋದು 10 ಗಂಟೆ ಕರೆಕ್ಟಾಗಿ ಆಗಿದೆ. ಇನ್ನೂ ಇಷ್ಟೇ ಡ್ಯೂಟಿ, ಯಾವುದು ಬೀಳೋದೇನು ಕಾಣೆ. ನೋಡೋಣ, ಯಾವುದಾದ್ರೂ ಸಿಕ್ಕಿದ್ರೆ 2 ವರ್ಡ್ಸು ಹಾಕ್ಕೊತೀನಿ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಹೇಳ್ಬೇಕಂದ್ರೆ ಇವಾಗ ಬಂದಿದ್ದ ಕಸ್ಟಮರ್ ಹೆಂಗೆ ಅಂತಂದರೆ ಸ್ವಲ್ಪ ಜ್ಯೋತಿಷ್ಯ ನೋಡ್ತಾರೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವ್ರು ಅಂದರೆ ಅವ್ರು ಕೊಟ್ಟರೆ ನಾವು ವಾಪಸ್ ದುಡ್ಡು ಕೊಡ್ಬೇಕು ಅವ್ರಿಗೆ, ಆ ಲೆಕ್ಕಾಚಾರ ಮಾಡಿದಾಯ್ತಾ. ಅವರು ಬ್ಯಾಲೆನ್ಸ್ ಇಲ್ಲ ಅಂತ ಕತೆ ಪುಂಗಿದ್ದು. ಬಟ್ ಏನಂದ್ರೆ ನೋಡ್ರಿ, ಈ ತರ ಜ್ಯೋತಿಷ್ಯ ಕೂಡ ಮಾಡ್ತಾರೆ. ಎಕ್ಸಿಟ್ ಕಿದರ್ ಐಸಾ ಐಸಾ ಸೀದಾ ಇದರ್ ಸ ಕಸ್ಟಮರ್ ಐ ಡಿ ಏನು ಅಂತ ಹೆಂಗ್ ಏನೇ ಮಾಡಿ ವಾಪಸ್ ಇಸ್ಕೊಳ್ಳಿ. ನಾವು ಬಿಟ್ಬಿಡ್ತೀವ, ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಇಲ್ಲ ಕ್ಯಾಶೇ ಕೊಡಿ ಸರ್, ನಮಗೆ ಕ್ಯಾಶ್ ಇಲ್ಲ ಚೇಂಜ್ ಇಟ್ಕೋಬೇಕಲ್ಲ ಅಂತಾರೆ. ನಾನು ಇಲ್ಲಿಂದ ಇಟ್ಕೊಳ್ಳಿ, ಕಸ್ಟಮರ್ ಎಲ್ಲರೂ ಬರೋರೆಲ್ಲರೂ ಬರೀ ಕ್ಯಾಶ್ ಪೇಮೆಂಟ್ ಅಲ್ಲ ಸಾರಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಹೋಗ್ತಾರೆ. ಹಂಗಾಗಿ ಇಲ್ಲ ಮೇಡಮ್ ಅಂತ ಹೇಳಿದೆ. 500 ರುಪೀಸ್ ಕಲೆಕ್ಷನ್ ಆಯಿತು ಅಂದರೆ ಕ್ಯಾಶ ಕೈಗೆ ಸಿಕ್ಕೈತೆ ಸುಮಾರು ದಿನಗಳ ನಂತರ, ಅಂದರೆ ಕ್ಯಾಶ್ ಕಲೆಕ್ಷನ್ ಆಗಿತ್ತು ಅಷ್ಟೇ. ಯಾವುದು ಮನೆ ಕಡೆ ಬೀಳ್ತಾ ಇಲ್ಲ, ಯಾವುದೋ ಅಂತ ಬಿತ್ತು 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 ಬಿತ್ತು. ಅಯ್ಯೋ ಮಾರ್ತಳ್ಳಿ 3-4 ಕಿಲೋಮೀಟರ್ ಪಿಕಪ್ಪು, ಏನು ಮಾಡೋಕ್ಕಾಗಲ್ಲ. ಇನ್ನು ಮನೆ ಕಡೆ ಹೊರಟ್ರಾಯಿತು. ಇವಾಗ ಏನು ಡ್ರಾಪ್ ಮಾಡಿದ್ದೀನಿ ಅಲ್ಲಿಂದ ಮೇನ್ ರೋಡಿಗೆ, ವರ್ತೂರು ಮೇನ್ ರೋಡ್ಗೆ ಆಲ್ಮೋಸ್ಟು 3.5 ಕಿಲೋಮೀಟರ್ 1 ಕಿಲೋಮೀಟರ್ ಇದೆ. ಇದೇ ನಮ್ಗೆ ಅಗಲದ್ದು ಬಂದರೆ ಒಳ್ಳೆ ಬಾಡಿಗೆ ಇತ್ತು. ಇಲ್ಲಿ ಬೆಳಗ್ಗೆ ಮತ್ತೆ ವೀಕೆಂಡ್ಸಲ್ಲಿ ಬಂದುಬಿಟ್ರೆ ಬಾಡಿಗೆ ಇರುತ್ತೆ. ಇವಾಗ ರಾತ್ರಿ 10 ಗಂಟೆ ಆಯ್ತಲ್ವಾ, ಹಂಗಾಗಿ ಸ್ವಲ್ಪ ತೀರಾ ಬಾಡಿಗೆ ಕಡಿಮೆ ಇರೋದು. ಇಲ್ಲಾಂದ್ರೆ ಮಧ್ಯಾಹ್ನ ಹೊತ್ತು ಡೇ ಟೈಮಲ್ಲಿ ಒಳ್ಳೆ ಬಾಡಿಗೆ ಬೀಳುತ್ತೆ ಈ ಜಾಗದಿಂದ. ಇಲ್ಲಿ ಲೊಕೇಶನ್ ಅಂದರೆ ಇದಕ್ಕೆ ಏನಂತ ಗೊತ್ತಿಲ್ಲ, ಪ್ರೆಸ್ಟೀಜ್ ಏನೋ ಇರಬೇಕು ಹೆಸರು ಇಲ್ಲಿದು. ಪ್ರೆಸ್ಟೀಜು ಲೇಕ್ ಸೈಡ್ ಹ್ಯಾಬಿಟೈಟ್ ಅಂತ ಇದು ಅಪಾರ್ಟ್ಮೆಂಟ್ ಆಯ್ತು. ಸೊ ಬನ್ನಿ, ಡ್ರಾಪ್ ಮಾಡಾಯಿತು. ಇನ್ನು ಎಕ್ಸಿಟ್ ಆಗಿ ಮನೆ ಕಡೆಗೆ ಹೊರಟೆ, ಒಂಚೂರು ಸೌಂಡ್ ಯಾವುದು ಬರ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ಇನ್ನೂ ಡ್ಯೂಟಿ ಮಾಡ್ಬೋದಿತ್ತು ಇವತ್ತು ಶನಿವಾರ. ಪ್ರಾಬ್ಲಮ್ ಏನಪ್ಪ ಆಗುತ್ತೆ ಅಂತಂದರೆ ಕುಡ್ದು ಗಾಡಿ ಓಡಿಸೋರು ಜಾಸ್ತಿ, ಅವ್ರು ಗುತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಹೆಚ್ಚು ಕಡಿಮೆ ಆಯ್ತು ಅಂದರೆ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಇರಬೇಕಾಗುತ್ತೆ. ಅದಕ್ಕೋಸ್ಕರನೇ ಸೊ ನಮ್ಮ ಸೇಫ್ಟಿ ಕೂಡ ನೋಡೋದು ಬೆಟರು. ಹಂಗಾಗಿ ಹೆಂಗೆ ಹೋದ್ರೂ ಕೂಡ ದೂರ ಇದೆ ಪಿಕಪ್ಪು, ಏನು ಮಾಡೋಕ್ಕಾಗಲ್ಲ. ಮನೆ ಕಡೆ ಹಂಗೆ ಕಾಲಿನೇ ಹೊಡೆದ್ಬಿಡ್ತೀನಿ ಸರ್ಜಾಪುರವ್ರಿಗೂ. ಮನೆಗೆ ಬಂದಾಯ್ತು, ಟೈಮ್ ನೋಡ್ಬೋದು 10:40 ಹೌದು. ಊಬರಲ್ಲಿ 1,114 ರೂಪಾಯಿ ಆಗೈತೆ. ಓ ನಮ್ಮ ಯಾತ್ರೆ ಕೂಡ ಆನ್ ಮಾಡ್ಕೊತೀನಿ. ಓಲಾ ಮತ್ತು ರ್ಯಾಪಿಡೋದಲ್ಲಿ ಗಾಡಿ ಇವತ್ತು ಬುಕ್ಕಿಂಗ್ ಮಾಡ್ಕೊಂಡಿಲ್ಲ, ಅಂದರೆ ಡ್ಯೂಟಿ ಮಾಡಿಲ್ಲ. ನಮ್ಮ ಯಾತ್ರಿನಲ್ಲಿ 871 ರೂಪಾಯಿ ಮಾಡಿದ್ದೀನಿ. ಒಟ್ಟು ಅದರಲ್ಲಿ 100 ರೂಪಾಯಿ ಗ್ಯಾಸ್ನ ಮೈನಸ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿದಲ್ಲ ಇವತ್ತಿನ ಅರ್ನಿಂಗ್ಸ್ ನಂದು. ಇದು ಬಂದು ಬೆಳಿಗ್ಗೆ 11 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು, ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ ಇವಾಗ ಆಲ್ಮೋಸ್ಟು 10:30 12 ಇಂದ 13 ಅವರ್ ಆಲ್ಮೋಸ್ಟ್ ಆಗಿದೆ ಸರಿನಾ. ಸೊ ಇಷ್ಟು ಅಮೌಂಟ್ ಮಾಡಬೇಕು ಅಂತಂದರೆ ಮಿನಿಮಮ್ ಈ ಟೈಮ್ ಬೇಕಾಗುತ್ತೆ. ಎಷ್ಟು ನಾವು ಟೈಮ್ ಕೊಡ್ತೀವಿ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು. ಇದ್ರೆ ಇವತ್ತಿನ ದಿನಚರಿ ಹೀಗಿತ್ತು. ನಿಮ್ಗೆ ಏನೋ ಸಪೋರ್ಟ್ ಮಾಡ್ಬೇಕಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಸ್ನೇಹಿತರೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.